नमस्ते वेलकम बैक टू एमएनसी किचन फ्रेंड्स नानु दावणगेरे स्पेशल मंडक्की ओग्गरणे माडोदन्न तोरिस्ता इदीनि तुंबाने टेस्टी आगिरुत्ते क्रिस्पी आगि माडि इट्कोबहुदु नीवु इदन्न माडि ओंदु 15 दिन एयर टाइट कंटेनर गे हाकि इट्कोंड्रे आरामागि काफी जोते तिन्नोदक्केल्ल चेन्नागिरुत्ते सो बन्नि हेगे माडोदु एनेन इंग्रीडियंट्स न हाक्ता इदीनि अंत नोडोण कडलेपुरी तक नोटी सपे कडलेपुरी रीति तक बोल कडलेपुरी कडले बीज उर्गडले मत हसी मेणिनकायी मेणिनका तक हसी मेणिनकायी सणदी हिटी जज्जी नाक बेलुली हाकी बेड अगर स्किबरी सोप्रेड स्पून सक्रे पौडर तक शुगर पौडर उर्गडले पौडर नाक स्पून उर्गडले पुड़ी जो ಒಗ್ಗರಣೆಗೆ ಎಣ್ಣೆ ಬೇಕು ಜೀರಿಗೆ ಅರಿಶಿನ ರುಚಿಗೆ ಉಪ್ಪು ಇಂಗು ಇಷ್ಟಿದ್ರೆ ಸಕ್ಕತ್ತಾಗಿರೋ ಒಂದು ಕಡಲೆಪುರಿ ಒಗ್ಗರಣೆ ಮಾಡಬಹುದು ಬನ್ನಿ ಒಗ್ಗರಣೆ ಮಾಡೋಣ ಒಂದು 50 ml ಎಣ್ಣೆ ಹಾಕೊಳ್ತಾ ಇದೀನಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಬಿಸಿಯಾಗಿದೆ ಎಣ್ಣೆ ಬಿಸಿಯಾಗಿದೆ ಈಗ ಜೀರಿಗೆ ಹಾಕೊಳ್ತಾ ಇದೀನಿ ಹಸಿ ಮೆಣಸಿನಕಾಯಿ ಒಂದು ಮೆಣಸಿನಕಾಯಿ ಎರಡನ್ನು ಹಾಕೋಣ ಹಸಿ ಮೆಣಸಿನಕಾಯಿ ಸ್ವಲ್ಪ ಕ್ರಿಸ್ಪಿ ಆಗಲಿ ಚೆನ್ನಾಗಿರುತ್ತೆ ಸ್ವಲ್ಪ ಕಲರ್ ಬಂದಿದೆ ಈಗ ಬೆಳ್ಳುಳ್ಳಿ ಜೊತೆಗೆ ಇಂಗು ಕೂಡ ಹಾಕೊಳ್ತಾ ಇದೀನಿ ಬೆಳ್ಳುಳ್ಳಿ ಕೂಡ ಫ್ರೈ ಆಗಬೇಕು ಸ್ವಲ್ಪ ಜೊತೆಗೆ ಕಡಲೆ ಬೀಜ ಕೂಡ ಹಾಕೋಣ ಕಡಲೆ ಬೀಜ ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕು ನಾವು ಇದನ್ನ ಒಂದು 10-15 ದಿನ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಎಲ್ಲ ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕಾಗುತ್ತೆ ಕಡಲೆ ಬೀಜ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಇದೆಲ್ಲ ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕು ನೋಡಿ ಈಗ ಉರ್ಗಡಲೆ ಕೂಡ ಹಾಕೋಬೇಕು ಜೊತೆಗೆ ಅದು ಸ್ವಲ್ಪ ಕ್ರಿಸ್ಪಿ ಆಗಲಿ ಒಂದು ಎರಡು ಕಡಿ ಕರಿಬೇವು ಹಾಕೊಳ್ತಾ ಇದೀನಿ ನೋಡಿ ಪೂರ್ತಿ ಚಟ್ಪಟ್ ಸೌಂಡ್ ಎಲ್ಲ ಕಮ್ಮಿ ಆಗಿದೆ ಕೊನೆಯಲ್ಲಿ ಕೊತ್ತಂಬರಿ ಕೂಡ ಇದಕ್ಕೆ ಹಾಕೋಣ ಎಣ್ಣೆನಲ್ಲಿ ಈ ರೀತಿ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೀವು ಜಾಸ್ತಿ ಹಾಕೋಬಹುದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅದು ಕ್ರಿಸ್ಪಿ ಆಗಲಿ ಕೊತ್ತಂಬರಿ ಸೊಪ್ಪು ಹಾಕಿದಾಗ ನೀವು ಫ್ಲೇಮ್ ನ ಮೀಡಿಯಂ ನಲ್ಲಿ ಅಥವಾ ಕಮ್ಮಿ ನಲ್ಲಿ ಇಟ್ಕೊಂಡ್ಬಿಡಿ ಇಲ್ಲ ಗ್ರೀನ್ ಎಲ್ಲ ಕಮ್ಮಿ ಆಗಿಬಿಟ್ಟು ಹಸಿದಿರೋ ಕಪ್ ಕಪ್ ಆಗಿಬಿಡುತ್ತೆ ಸೊಪ್ಪೆಲ್ಲ ಹಾಗಾಗಿ ಸಿಮ್ ಅಲ್ಲಿ ಇಟ್ಕೊಂಡು ಹುರ್ಕೋಬೇಕು ನೋಡಿ ಸೊಪ್ಪು ಕ್ರಿಸ್ಪಿ ಆದಮೇಲೆ ಅರಿಶಿನ ಹಾಕೊಳ್ತಾ ಇದೀನಿ ರುಚಿಗೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದೀನಿ ಹುರ್ಕೋಬೇಕು ಫ್ರೆಂಡ್ಸ್ ನಾನು ಇನ್ನೂ ಉರಿನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟಿದ್ದೀನಿ ಈಗ ಕ್ಲೀನ್ ಮಾಡಿ ಇಟ್ಕೊಂಡಿರುವಂತ ಹುರ್ಗಡಲೆನ ಹಾಕೊಳ್ತಾ ಇದೀನಿ ಕಡಲೆಪುರಿನ ಹಾಕೊಳ್ತಾ ಇದೀನಿ ಇದಕ್ಕೆ ಈಗ ಮೇಲೆ ಉರ್ಗಡಲೆ ಪುಡಿ ಹಾಕಿದೀನಿ ಜೊತೆಗೆ ಶುಗರ್ ಪೌಡರ್ ಏನು ಹಾಕೊಂಡಿದ್ವಿ ಅದನ್ನು ಹಾಕೋಬೇಕು ಸ್ವೀಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಇದು ಒಗ್ಗರಣೆ ಸ್ವೀಟ್ ಸ್ವೀಟ್ ಆಗಿ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಈಗ ಒಂದು ನೀಟ್ ಆಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸ್ಪೆಷಲ್ ಏನಂದ್ರೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಹಾಕೋದು ಮತ್ತೆ ಉರ್ಗಡಲೆ ಪುಡಿ ಸಕ್ಕರೆ ಪುಡಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡೋದು ಪೂರ್ತಿ ಸಿಮ್ ಅಲ್ಲಿ ಇಟ್ಕೊಂಡೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಅದು ಕ್ರಿಸ್ಪಿ ಆಗೋವರೆಗೂ ಹೀಗೆ ಉರ್ಕೋಬೇಕು ಫ್ರೆಂಡ್ಸ್ ಮಂಡಕ್ಕಿ ಒಗ್ಗರಣೆ ರೆಡಿ ಆಗಿದೆ ನೋಡ್ತಾ ಇರಬಹುದು ಇದು ನೀವು ನೋಡಿ ಹೀಗೆ ಇಷ್ಟು ಪುಡಿ ಆಗೋ ತರ ಕ್ರಿಸ್ಪಿ ಆಗಿದ್ರೆ ರೆಡಿ ಆಗಿದೆ ಅಂತ ಸ್ಟೌ ಆಫ್ ಮಾಡಿ ಪಾತ್ರೆನಲ್ಲಿ ಹಾಗೆ ಬಿಡಿ ಇನ್ನು ಕ್ರಿಸ್ಪಿ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೋ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ